ಸ್ನೇಹಿತರೆ, ಆಗಸ್ಟ್ 2ನೇ ತಾರೀಕು ಉತ್ತರ ಕರ್ನಾಟಕ ಸಂಪೂರ್ಣ ಬಂದ್ ಆಗಲಿದೆ. ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನು ಕೊಡಬೇಕು ಅನ್ನುವ ಬೇಡಿಕೆಯೊಡನೆ ಪ್ರಪ್ರಥಮ ಬಾರಿಗೆ ಒಂದು ದೊಡ್ಡ ಆಂದೋಲನ ಪ್ರಾರಂಭ ಆಗಿದೆ. ಇಂಥ ಆಂದೋಲನ ಎಷ್ಟು ಸರಿ? ಯಾಕೆ ಉತ್ತರ ಕರ್ನಾಟಕದ ಜನತೆ ಇಂಥದೊಂದು ಅಂತಿಮ ನಿರ್ಧಾರವನ್ನು ಕೈಗೊಂಡಿದ್ದಾರೆ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದಾಗ ಸಹಜವಾಗಿ ಒಂದು ಪ್ರಶ್ನೆ ಹೇಳುತ್ತೆ. ಕಾಲದಿಂದ ಕಾಲಕ್ಕೆ ಅಧಿಕಾರಕ್ಕೆ ಬಂದಂತಹ ಜನನಾಯಕರು ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ಪ್ರಕಟಿಸ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕಾಮಗಾರಿಗಳ ಪ್ರಶ್ನೆ ಬಂದಾಗ ಉತ್ತರ ಕರ್ನಾಟಕಕ್ಕೆ ನೀಡಬೇಕಾದಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಇಲ್ಲ ಅನ್ನುವ ಆರೋಪ ಸಹಜವಾಗಿ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಒಳಗೆ ಕಾಲದಿಂದ ಕಾಲಕ್ಕೆ ಉತ್ತರ ಕರ್ನಾಟಕದ ಜನತೆ ನಮಗೆ ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯವನ್ನು ನಾವು ಯಾವುದೇ ಕಾರಣಕ್ಕೆ ಸಹಿಸೋದಿಲ್ಲ, ಒಂದು ವೇಳೆ ಇಂಥ ಅನ್ಯಾಯ ಮುಂದುವರೆದ್ರೆ ನಾವು ಪ್ರತ್ಯೇಕ ಕರ್ನಾಟಕದ ಬೇಡಿಕೆಯನ್ನು ಮಂಡಿಸಿ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇಂಥದೊಂದು ಅಭಿಪ್ರಾಯ ಉತ್ತರ ಕರ್ನಾಟಕದ ಜನರಿಂದ ವ್ಯಕ್ತವಾಗಬೇಕಾದ್ರೆ ಅದಕ್ಕೆ ಪ್ರಧಾನ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರುವ HD ಕುಮಾರಸ್ವಾಮಿಯವರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿಯವರು ಇತ್ತೀಚೆಗೆ ಮಂಡಿಸಿದ ಬಜೆಟ್ ಇದೆಯಲ್ಲ, ಆ ಬಜೆಟ್ ದಕ್ಷಿಣ ಕರ್ನಾಟಕದ ಮಂಡ್ಯ, ಮೈಸೂರು, ಹಾಸನ ಈ ಭಾಗಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನೆರವನ್ನು ದೊರಕಿಸಿದೆ. ಆದರೆ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ಅವರು ಕಡೆಗಣಿಸಿದ್ದಾರೆ ಅನ್ನುವ ಅಭಿಪ್ರಾಯ ಇದೆ. ಇದರ ಜೊತೆಗೆ ಯಾರು ಅಧಿಕಾರ ಸೂತ್ರ ಹಿಡಿತಾರೆ ಅವರು ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕದ ಹಿತವನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಮೊನ್ನೆ ರಾಮನಗರದಲ್ಲಿ ಕುಮಾರಸ್ವಾಮಿಯವರು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದೇನು ಅಂತಂದರೆ, ಸಾಲ ಮನ್ನಾ ಮಾಡಿ ಎನ್ನುವ ಬೇಡಿಕೆಯನ್ನು ಇಟ್ಟು ರೈತರು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಮತ ಹಾಕುವ ಪ್ರಶ್ನೆ ಬಂದಾಗ ಅವರು JDSಗೆ ಮತ ಹಾಕುವುದಿಲ್ಲ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪ ಎಷ್ಟು ಸರಿ? ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಜನನಾಯಕ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದ ನಂತರ ಅವರು ನಿರ್ದಿಷ್ಟ ಭೌಗೋಳಿಕ ಪ್ರದೇಶವನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಅವರು ನಿರ್ದಿಷ್ಟ ಜಾತಿ ಧರ್ಮ ಸಮುದಾಯದ ಮುಖ್ಯಮಂತ್ರಿನೂ ಆಗಬಾರದು. ಅವರು ಅಖಂಡ ಕರ್ನಾಟಕದ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಮುಖ್ಯಮಂತ್ರಿ ಆಗಬೇಕು. ಆದರೆ ಕುಮಾರಸ್ವಾಮಿಯವರು ರಾಮನಗರ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡ್ತಾ ಸಾಲ ಮನ್ನಾ ಮಾಡಬೇಕಾದ್ರೆ ನಮ್ಮನ್ನು ಕೇಳ್ತೀರಿ, ಆದರೆ ಮತ ಹಾಕುವಾಗ ನಮ್ಮನ್ನು ತಿರಸ್ಕರಿಸ್ತೀರಿ ಅನ್ನುವ ಮಾತುಗಳು ಉತ್ತರ ಕರ್ನಾಟಕದ ಜನರ ಭಾವನೆಗಳನ್ನು ಸಹಜವಾಗಿ ಕೆರಳಿಸಿದೆ. ಯಾಕೆ ಮುಖ್ಯಮಂತ್ರಿಗಳು ಇಂಥ ಮಾತನ್ನು ಆಡಿದ್ರು? ನೋಡಿ, ಮುಖ್ಯಮಂತ್ರಿ ಅನ್ನುವ ಒಂದು ಸ್ಥಾನ ಇದೆಯಲ್ಲ, ದಟ್ ಈಸ್ ಆಲ್ ಪವರ್ಫುಲ್ ಪೋಸ್ಟ್. ಎಲ್ಲ ಅಧಿಕಾರಗಳು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕುಳಿತಿರುವ ಜನನಾಯಕರಿಗೆ ದತ್ತವಾಗಿರುತ್ತೆ. ಇಂಥ ಅಧಿಕಾರವನ್ನು ಬಳಸಿಕೊಂಡು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ, ಕೊಡಗು, ಬಯಲುಸೀಮೆ ಎನ್ನುವ ತಾರತಮ್ಯವನ್ನು ಮಾಡದೆ ಎಲ್ಲ ಭಾಗಗಳನ್ನು ಸಮಭಾವ ಸಮಚಿತ್ತದಿಂದ ನೋಡುವಂತಹ ಮನಸ್ಥಿತಿಯನ್ನು ಮುಖ್ಯಮಂತ್ರಿ ಪ್ರದರ್ಶಿಸಬೇಕು. ಯಾಕೆ ಅಂದರೆ ಅವರಿಗೆ ವಾಸ್ಟ್ ಪವರ್ಸ್ ಇರುತ್ತೆ. ಈ ವಾಸ್ಟ್ ಪವರ್ಸನ್ನು ಬಳಸಿಕೊಂಡು ಎಲ್ಲ ಭಾಗಗಳ ಅಭಿವೃದ್ಧಿಗೆ
ಪ್ರಯತ್ನವನ್ನು ಮಾಡಬೇಕು. ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಜನರ ಭಾವನೆಯನ್ನು ಕೆರಳಿಸುವಂತಹ ಹೇಳಿಕೆಯನ್ನು ನೀಡುವ ಅಗತ್ಯ ಇರಲಿಲ್ಲ. ಅದೇನೇ ಇರಲಿ, ನಾವು ಒಂದು ವಿಷಯದ ಬಗ್ಗೆ ಸಿಂಹಾವಲೋಕನವನ್ನು ಮಾಡೋಣ. ನೋಡಿ, ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ 6-7 ತಿಂಗಳಿಗೆ ಮೊದಲು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಮನೆಯನ್ನು ಮಾಡಿದರು. ಯಾಕೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಅವರು ಮನೆಯನ್ನು ಮಾಡಿದರು? ಅವರು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಮನೆ ಮಾಡೋದಕ್ಕೆ ಕಾರಣ, ದಕ್ಷಿಣ ಕರ್ನಾಟಕದಲ್ಲಿ ಅವರ ಮತ ಬ್ಯಾಂಕ್ ತುಂಬ ಸ್ಟ್ರಾಂಗ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜನತೆಯ ಆಶೋತ್ತರಕ್ಕೆ ಪೂರಕವಾಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಅನ್ನೋದು ಕುಮಾರಸ್ವಾಮಿಯವರ ನಿರ್ಧಾರ ಆಗಿತ್ತು. ಕುಮಾರಸ್ವಾಮಿಯವರು ಆ ಹುಬ್ಬಳ್ಳಿಯ ಮನೆಯಲ್ಲಿ ಎಷ್ಟು ದಿನಗಳ ಕಾಲ ವಾಸ ಇತ್ತು? ಆ ಭಾಗದ ಜನರು ಅಂದರೆ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ JDS ಕಾರ್ಯಕರ್ತರ ಆಶೋತ್ತರಗಳಿಗೆ ಯಾವ ರೀತಿ ಕುಮಾರಸ್ವಾಮಿಯವರು ಸ್ಪಂದಿಸಿದ್ರು, ಅವರ ಸಂಕಷ್ಟ ಸಮಸ್ಯೆಗಳನ್ನು ಯಾವ ರೀತಿ ಆಲಿಸಿದ್ರು ಅಲ್ಲಿ, ಅಂದರೆ ಉತ್ತರ ಕರ್ನಾಟಕದ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಕಾರ್ಯಕರ್ತರು JDSನ ಮುಂಚೂಣಿ ನಾಯಕರನ್ನು ಸಂಘಟಿಸುವುದರಲ್ಲಿ ಕುಮಾರಸ್ವಾಮಿಯವರು ಯಾವ ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ಅಂತ ಅನ್ನೋದು ವೆರಿ ಸಿಗ್ನಿಫಿಕೆಂಟ್. ನೋಡಿ, 2018 ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕುಮಾರಸ್ವಾಮಿಯವರು ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ದು ಕೇವಲ ಒಂದು ನೆಪಕ್ಕೆ ಅನ್ನುವಂತಹ ವಾತಾವರಣ, ಅಭಿಪ್ರಾಯ ಆ ಭಾಗದ ಜನರಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಯಿತು. ಇದಕ್ಕೆ ಕಾರಣ, ಮನೆ ಮಾಡಿ ಆ ಮನೆಯ ಗೃಹ ಪ್ರವೇಶವನ್ನು ಮಾಡಿದ ನಂತರ ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕದ ಕಡೆ ತಿರುಗಿ ನೋಡಲಿಲ್ಲ, ಅರ್ಥಾತ್ ಹುಬ್ಬಳ್ಳಿಯ ಮನೆ ಕಡೆ ತಿರುಗಿ ನೋಡಲಿಲ್ಲ. ಆ ಮನೆಯಲ್ಲಿ ಕೆಲವು ದಿನಗಳ ಕಾಲವಾದರೂ ವಾಸ ಮಾಡಲಿಲ್ಲ. ಇದರಿಂದ ಸಹಜವಾಗಿ ಆ ಭಾಗದ JDS ಕಾರ್ಯಕರ್ತರಿಗಾಗಲಿ, JDSನ ಮುಂಚೂಣಿ ನಾಯಕರಿಗಾಗಲಿ ಅಥವಾ ಬೇರೆ ಪಕ್ಷಗಳ ಆಡಳಿತ ವೈಖರಿಯಿಂದ ಭ್ರಮ ನಿರಸನಗೊಂಡಂತಹ ಯಾರು ರಾಜಕೀಯ ನಾಯಕರುಗಳಿದ್ದು ಅವರಿಗೆ ಕುಮಾರಸ್ವಾಮಿಯವರ ನಾಯಕತ್ವದ ಬಗ್ಗೆ ಭರವಸೆ ಮೂಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಮನೆ ಮಾಡ್ತೀನಿ ಅಂತ ಹೇಳಿ ಮನೆಯನ್ನು ಮಾಡಿದ್ದ ಕುಮಾರಸ್ವಾಮಿಯವರು ಮನೆ ಮಾಡಿದ ನಂತರ ಆ ಮನೆಯಲ್ಲಿ ಕೆಲವು ದಿನವಾದರೂ ವಾಸವಿದ್ದು ಈ ಭಾಗದ ಜನರ ಜೊತೆ ಸ್ಪಂದಿಸಲಿಲ್ಲ. ಇಂತಹ ವ್ಯಕ್ತಿ ಕೇವಲ ಬಾಯಿ ಮಾತಿಗೆ ಮಾತ್ರ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ ಹೊರತು ನಿಜವಾಗಲೂ ಹೃದಯಾಂತರಾಳದಿಂದ ಅವರು ಉತ್ತರ ಕರ್ನಾಟಕದ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನುವ ಭಾವನೆ ಆ ಭಾಗದ ಮತದಾರರಲ್ಲಿ ಸಹಜವಾಗಿ ಮೂಡಿತು. ನೋಡಿ, 2018 ವಿಧಾನಸಭಾ ಚುನಾವಣೆಯಲ್ಲಿ ಈಗ ಯಾರು ಉತ್ತರ ಕರ್ನಾಟಕದ ಭಾಗದಿಂದ ಗೆದ್ದು ಬಂದಿರುವ 5-6 ಶಾಸಕರಿದ್ದಾರೆ ಅವರು ತಮ್ಮ ಸ್ವಂತ ಬಲದಿಂದ ಅಲ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆಯೇ ಹೊರತು JDSನ ನಾಯಕತ್ವದ ಬೆಂಬಲದಿಂದ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಈ ಭಾಗದ 90 ವಿಧಾನಸಭಾ ಕ್ಷೇತ್ರಗಳಿದವಲ್ಲ, ಈ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತು ಗೆಲ್ಲುವ ಸಾಮರ್ಥ್ಯವಿರುವ ನಾಯಕರನ್ನು ಗುರುತಿಸೋದ್ರಲ್ಲಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಸಂಪೂರ್ಣ ವಿಫಲರಾದರು. ಆ ಭಾಗದ ಜನ ಕುಮಾರಸ್ವಾಮಿಯವರಿಗೂ ಒಂದು ಅವಕಾಶವನ್ನು ಕೊಡೋಣ ಅನ್ನುವ ಅಭಿಪ್ರಾಯವನ್ನು ಹೊಂದಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅವರ ಅಭಿಪ್ರಾಯಕ್ಕೆ ಪೂರಕವಾಗಿ ಸಮರ್ಥ ನಾಯಕರನ್ನು ಪ್ರತಿ ವಿಧಾನಸಭಾ
ಕ್ಷೇತ್ರದಲ್ಲಿ ಕೊಟ್ಟಿದ್ದರೆ 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 15-20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರು ಗೆಲ್ತಾ ಇದ್ರು. ಅಂದರೆ ಇದರ ಅರ್ಥ ವೈಫಲ್ಯ ಇರುವುದು ಮತದಾರರಲ್ಲಿ ಅಲ್ಲ, ವೈಫಲ್ಯ ಇರೋದು ಮುಂಚೂಣಿ ನಾಯಕರಲ್ಲಿ ಅಲ್ಲ, ವೈಫಲ್ಯ ಇರೋದು ಅಲ್ಲಿನ ಕಾರ್ಯಕರ್ತರಲ್ಲಿ ಅಲ್ಲ, ವೈಫಲ್ಯ ಇರೋದು ಉತ್ತರ ಕರ್ನಾಟಕದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಮರ್ಥ ರೀತಿಯಲ್ಲಿ ಸ್ಪಂದಿಸೋದ್ರಲ್ಲಿ ಕುಮಾರಸ್ವಾಮಿಯವರು ವಿಫಲರಾದರು ಅನ್ನೋದರಲ್ಲಿ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ಮತ ಕೇಳುವಾಗ ನಮಗೆ ಮತವನ್ನು ಹಾಕೋದಿಲ್ಲ, ನಮ್ಮನ್ನು ಚುನಾವಣೆಯಲ್ಲಿ ತಿರಸ್ಕರಿಸ್ತೀರಿ, ಆದರೆ ಸಾಲ ಮನ್ನಾ ಮಾಡುವಾಗ ಸಾಲ ಮನ್ನಾ ಮಾಡಿ ಅಂತ ಬೇಡಿಕೆಯನ್ನು ಇಡ್ತೀರಿ. ಈ ಮಾತುಗಳನ್ನು ಹೇಳಿ ಉತ್ತರ ಕರ್ನಾಟಕದ ಜನರ ಭಾವನೆಗಳಿಗೆ ಘಾಸಿಯನ್ನು ಉಂಟು ಮಾಡುವುದು ಸರಿಯಲ್ಲ. ನೋಡಿ, ಕುಮಾರಸ್ವಾಮಿಯವರು ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕು, ಇತಿಹಾಸದ ಪಾಠ ಇದೆಯಲ್ಲ, ಆ ಪಾಠ ಮುಖ್ಯಮಂತ್ರಿಯಾಗಿ ಅಧಿಕಾರ ಸೂತ್ರ ಹಿಡಿದಿರುವ ಕುಮಾರಸ್ವಾಮಿಯವರಿಗೆ ಒಂದು ಮಾರ್ಗದರ್ಶಕ ಸೂತ್ರ ಆಗಬೇಕು. 70ರ ದಶಕದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸು ಅವರು 1972ರಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅಖಂಡ ಕರ್ನಾಟಕದ ಜನತೆಯ ಹಿತಕ್ಕೆ ಪೂರಕವಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಭೂ ಸುಧಾರಣೆ ಇರಬಹುದು, ಹಿಂದುಳಿದವರಿಗೆ ಮೀಸಲಾತಿ ಇರಬಹುದು, ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಿರಬಹುದು, ನಿರುದ್ಯೋಗಿ ಪದವೀಧರರಿಗೆ ಸ್ಟೈಫಂಡನ್ನು ಕೊಡೋದಿರಬಹುದು, ಹೀಗೆ ಅನೇಕ ರೀತಿಯ ಜನಪರ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಎಲ್ಲ ಜನರನ್ನು ಒಳಗೊಳ್ಳುವ ಅಧಿಕಾರವನ್ನು ಆಡಳಿತವನ್ನು ನಡೆಸ್ತಾರೆ. ಇದರ ಪರಿಣಾಮ 1978ರಲ್ಲಿ ಕರ್ನಾಟಕದ ಜನತೆ ಮತ್ತೆ ದೇವರಾಜ ಅರಸು ಅವರಿಗೆ ಅಧಿಕಾರವನ್ನು ನೀಡಿದರು. ಇದೇ ಉದಾಹರಣೆ, ಇದೇ ರೀತಿಯ ಇನ್ನೊಂದು ಉದಾಹರಣೆ, 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆಯವರಿಗೆ ಕರ್ನಾಟಕದ ಜನತೆ 2ನೇ ಬಾರಿಗೆ ಅಧಿಕಾರವನ್ನು ನೀಡ್ತಾರೆ. ಇದಕ್ಕೂ ಹಿಂದೆ, ಅಂದರೆ 70-80ರ ದಶಕಕ್ಕಿಂತ ಹಿಂದೆ 60ರ ದಶಕದಲ್ಲಿ ನಿಜಲಿಂಗಪ್ಪನವರಿಗೆ 2 ಬಾರಿ ನಿರಂತರವಾಗಿ ಕರ್ನಾಟಕದ ಜನತೆ ಬೆಂಬಲವನ್ನು ನೀಡ್ತಾರೆ. ಇದರ ಅರ್ಥ ಏನು ಅಂತ ಅಂದರೆ, ಯಾವ ಜನನಾಯಕ ಅಖಂಡ ಕರ್ನಾಟಕದ ಹಿತಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾನೋ ಅವರಿಗೆ ಜನಮನ್ನಣೆ ಸಿಕ್ಕೇ ಸಿಗುತ್ತೆ. ಅದನ್ನು ಬಿಟ್ಟುಬಿಟ್ಟು ಜನರನ್ನು ದೂಷಿಸುವ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಬಾರ್ದು. ನೋಡಿ, ಕುಮಾರಸ್ವಾಮಿಯವರ ಸಚಿವ ಸಂಪುಟದಲ್ಲಿ ಅತ್ಯಧಿಕ ಸಂಖ್ಯೆಯ ಒಕ್ಕಲಿಗ ಶಾಸಕರಿದ್ದಾರೆ. ಯಾಕೆ ಅಷ್ಟೊಂದು ಒಕ್ಕಲಿಗ ಶಾಸಕರಿಗೆ ಸಚಿವ ಪದವಿಯನ್ನು ಕೊಡಬೇಕಾಗಿತ್ತು? ನೋಡಿ, ಕುರುಬ ಸಮುದಾಯದ ವಿಶ್ವನಾಥ್, ಅನೇಕ ವರ್ಷಗಳಿಂದ ಜೆ ಡಿ ಎಸ್ಗೆ ನಿಷ್ಠರಾಗಿದ್ದ ಬಸವರಾಜ ಹೊರಟ್ಟಿ ಲಿಂಗಾಯಿತರು, ಜೊತೆಗೆ ಮುಸ್ಲಿಂ ಸಮುದಾಯದ ಫಾರೂಕ್ ಅವರಿಗೆ 3 ಸಚಿವ ಪದವಿಯನ್ನು ಕೊಟ್ಟು ಒಕ್ಕಲಿಗರಿಗೆ ನೀಡಿದ್ದ ಪದವಿಯ ಲೆಕ್ಕವನ್ನು ಸ್ವಲ್ಪ ಕಡಿಮೆ ಮಾಡಿದ್ದರೆ ಕುಮಾರಸ್ವಾಮಿಯವರು ಎಷ್ಟೊಂದು ಸೆಕ್ಯುಲರ್ ಆಗಿ ಜನರ ಕಣ್ಣಿಗೆ ಕಾಣ್ತಾ ಇತ್ತು. ಆದರೆ ತಪ್ಪುಗಳನ್ನು ತಮ್ಮ ಒಡಲಲ್ಲೇ ಇಟ್ಕೊಂಡು ಕುಮಾರಸ್ವಾಮಿಯವರು ಜನರನ್ನು ದೂಷಿಸೋದು, ಮತದಾರರನ್ನು ದೂಷಿಸೋದು ಸರಿಯಲ್ಲ. ಕುಮಾರಸ್ವಾಮಿಯವರಿಗೆ ಒರಿಸ್ಸಾ ರಾಜ್ಯದ ನವೀನ್ ಪಟ್ನಾಯಕ್ ಅವರು ಮಾದರಿಯಾಗಬೇಕು. ನವೀನ್ ಪಟ್ನಾಯಕ್ 4ನೇ ಬಾರಿಗೆ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಅಂದರೆ, ನವೀನ್ ಪಟ್ನಾಯಕ್ ಅವರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆ ಜಾತಿ, ಈ ಜಾತಿ, ಆ ಧರ್ಮ, ಈ ಧರ್ಮ ಅನ್ನುವ ತರತಮವನ್ನು ಮಾಡದೆ ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದಕ್ಕೆ ಅವರಿಗೆ ಆ ರಾಜ್ಯದ ಜನತೆ 4ನೇ ಬಾರಿಗೆ ಅಧಿಕಾರವನ್ನು ನೀಡುತ್ತಾರೆ. ಜೊತೆಗೆ ಆರಂಭದ ದಿನಗಳಲ್ಲಿ ನವೀನ್ ಪಟ್ನಾಯಕ್ ಅವರು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದ ಸೂತ್ರವನ್ನು ಹಿಡಿದಿದ್ದರು. ತದನಂತರ ತಮಗೆ ದೊರೆತಂತಹ ಅಧಿಕಾರದ ಬಲದಿಂದ ಸಮಗ್ರ ಒರಿಸ್ಸಾದ ಜನತೆಯ ಬೆಂಬಲವನ್ನು ಗಳಿಸ್ಕೊಂಡು ತಾವೇ ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸುವ ಸಾಮರ್ಥ್ಯವನ್ನು, ಶಕ್ತಿಯನ್ನು ಗಳಿಸ್ಕೊಂಡ್ರು.
ಕುಮಾರಸ್ವಾಮಿಯವರಿಗೆ ಮಾದರಿ ಆಗಬೇಕಾಗಿರೋದು ನವೀನ್ ಪಟ್ನಾಯಕ್. ಜನರನ್ನು ಜಾತಿ ಧರ್ಮ ಭೌಗೋಳಿಕ ನೆಲೆಯಲ್ಲಿ ವಿಭಜನೆ ಮಾಡುವ ಸಿದ್ದರಾಮಯ್ಯನವರಲ್ಲ, ನವೀನ್ ಪಟ್ನಾಯಕ್ ಅಂತಹ ನಾಯಕರು ಕುಮಾರಸ್ವಾಮಿಯವರಿಗೆ ಮಾದರಿ ಆಗಬೇಕು. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ಎಸ್ ನಿಜಲಿಂಗಪ್ಪ ಅಂತಹ ನಾಯಕರು ಕುಮಾರಸ್ವಾಮಿಯವರಿಗೆ ದಾರಿದೀಪ ಆಗಬೇಕು, ಮಾದರಿ ಆಗಬೇಕು. ಆವಾಗ ಮಾತ್ರ ಕುಮಾರಸ್ವಾಮಿಯವರು ಸಮಗ್ರ ಕರ್ನಾಟಕದ ನಾಯಕರಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.